ನಾನು ಹಳ್ಳಿಯಿಂದಾನೇ ಬಂದಿರೋದು ಸರ್. ಓಕೆ, ನಾನು ಹಳ್ಳಿಯಿಂದಾನೇ ಬಂದಿರೋದು. ಅವ್ರಿಗೆ ತುಂಬಾ ಅನುಕೂಲ ಸರ್ ಇದು, ಯಾಕಂದ್ರೆ ಏನೇನೋ ಕಷ್ಟಪಟ್ಟು ಬೆಂಗಳೂರಲ್ಲಿ ದುಡಿತಾ ಇರ್ತಾರೆ. ಹೌದು, ದುಡಿಯೋರ್ಗೆ ಅಟ್ಲೀಸ್ಟ್ ಒಂದು ಸೇವಿಂಗ್ ಅಂತ ಒಂದು ಸ್ವಲ್ಪ ಉಳಿಸ್ತಾ ಇರ್ತಾರೆ. ಅದಕ್ಕೆ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ನಾಳೆ ದಿನ ಅವ್ರ ಮಗನ್ಗೆ ಎಜುಕೇಶನ್ಗೆ, ಇಂಜಿನಿಯರಿಂಗ್ ಸೀಟ್ಗೋ, ಡಾಕ್ಟರ್ ಸೀಟ್ಗೋ, ಇಲ್ಲ ಅಟ್ಲೀಸ್ಟ್ ಮದುವೆಗೆ, ಹೆಣ್ಮಗಳ ಮದುವೆಗೆ ಕಣ್ ಮುಚ್ಕೊಂಡು ಮಾರ್ಬೋದು ಸರ್. ಅಲ್ವಾ, ಮಾಡ್ಕೊಳ್ತೀನಿ ಅಂದ್ರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ ಸರ್, ಎಲ್ಲ ಕನ್ವರ್ಷನ್ ಆಗಿದೆ. ಓಕೆ, ನಿಮ್ಗೆ ಈ ಖಾತಾ ಬರುತ್ತೆ, ಕೊಡ್ತೀವಿ ನಿಮ್ಗೆ ಸರ್. ಬೇಸಿಕ್ ಅಮ್ಯುನಿಟೀಸ್ ನೋಡಿ ಸರ್, ಎಲ್ಲ ಇದೆ, ಲೈಟ್ ಇದೆ, ನೀರಿದೆ, ಬೋರ್ ಹಾಕ್ಸಿದಿವೆ. ಓಕೆ, ಪ್ರತಿ ಒಂದು ಇದೆ ಸರ್ ಫೆಸಿಲಿಟಿ ಇಲ್ಲಿ. ಓಕೆ, ಸಿಸಿ ರೋಡ್, ಸಿಸಿ ರೋಡ್ ಇದೆ ನೋಡಿ ಸರ್, ಸಿಸಿ ಡ್ರೈನೇಜ್ ಎಲ್ಲ ಮಾಡಿದಿವೆ, ಎಲ್ಲ ಫೆಸಿಲಿಟಿನೂ ಇದೆ. ಕಾರ್ ಗೀರ್ ತಗೋಬೇಕು ಮಿಡಲ್ ಕ್ಲಾಸ್ ಜನ ಅಂದ್ರೆ ಸುಮ್ಮನೆ 10 ಲಕ್ಷ ಕೊಟ್ಟು ತಗೊಳೋ ಬದಲು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸರ್, ಸೈಟ್ ಮೇಲೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಆಗಿದ್ದು 20 ಗಂಟೆ ಯಾರು ಲಾಸ್ ಆಗಿದ್ದವ್ರೆ ಇಲ್ಲ ಸರ್, 2 ಲಕ್ಷ ಇದ್ರೆ ತಗೊಂಬನ್ನಿ ಸಾಕು, ನಾವು ಬುಕಿಂಗ್ ಮಾಡಿ. ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬೆಂಗಳೂರಿನ ತಾವರಕೆರೆ ಹತ್ರ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತೆ. ಸೊ ಅವ್ರ ಹಳ್ಳಿಯಲ್ಲಿ ಇದ್ಕೊಂಡು ಈ ಕಡೆ ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ ಅಂದ್ರೆ, ಸೊ ನಾನು ಏನಾದ್ರೂ ಕೆಲಸ ಮಾಡ್ಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸೈಟ್ ತಗೋಬೇಕು, ಕನಸಿನ ಮನೆ ಕಟ್ಬೇಕು ಅಂತ ಹೇಳಿ, ಪ್ರತಿಯೊಬ್ಬರಿಗೆ ಏನಂತಂದ್ರೆ ಹಳ್ಳಿ ಜನರಿಗೆ ಒಂದು ಕನಸು ಇರುತ್ತೆ. ನೋಡಿ ಕಾಣ್ತೀವಿ ನಿಮ್ಗೆ ಈಗಾಗಲೇ ಏನಂತಂದ್ರೆ ಇಲ್ಲೇ ಮನೆ ಏನಂತಂದ್ರೆ ಈಗಾಗಲೇ ಕಟ್ಟಿದ್ದಾರೆ, ಇವತ್ತೇ ಬೇಕಾದ್ರೆ ನೀವು ಮನೆ ಕಟ್ಕೋಬಹುದು. ಸರ್ ನಮಸ್ತೆ. ಸರ್ ನಮಸ್ಕಾರ, ರವಿಶಂಕರ್ ಅಂತ. ಸರ್ ನಮ್ ಜೊತೆ ವೀಕ್ಷಕರು ಇದಾರೆ, ಸೊ ಅವ್ರು ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ಕಾರ, ನಾನು ರವಿಶಂಕರ್ ಅಂತ ಹೇಳಿ, ಅನಗಾ ವೆಂಚರ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ. ನೋಡಿ ಸರ್, ಒಳ್ಳೆ ಲೇಔಟ್ ಇದೆ ನಿಮ್ಗೋಸ್ಕರ. ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇನ್ವೆಸ್ಟ್ಮೆಂಟ್ ಏನ್ ಮಾತಾಡಾಗೆ ಇಲ್ಲ ಸರ್. ಇವತ್ತು ನಾವೇ ನೋಡ್ತಾ ಇದೀವಲ್ಲ, ಸಿಟಿ ಒಳಗೆ ನಾವೇ ಲೇಔಟ್ ಮಗಳು ಬೆಂಗಳೂರು ಸಿಟಿ ಒಳಗೆ ಮಾಡಕ್ ಆಗದೇನೆ ಹೊರಗಡೆ ಬರ್ತಾ ಇದೀವಿ, ಯಾಕಂದ್ರೆ ಆ ತರ ಡೆವಲಪ್ಮೆಂಟ್ ಇದೆ. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ಡಬಲ್ ರಿಟರ್ನ್ 100% ಬರುತ್ತೆ ಸರ್. ಅಲ್ವಾ, ಅಷ್ಟಂತ ಗ್ಯಾರಂಟಿ. 2 ಲಕ್ಷ ರೂಪಾಯಿ ಇದ್ರೆ ಸಾಕು, ಆರಾಮಾಗಿ ಸರ್ 2 ಲಕ್ಷ ಇದ್ರೆ ತಗೊಂಬನ್ನಿ ಸಾಕು, ನಾವು ಬುಕಿಂಗ್ ಮಾಡ್ತೀವಿ, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ನಿಮ್ಗೆ 15-20 ಸಾವಿರ ರೂಪಾಯಿ ಒಳಗೆ. ಯಾವ ಟೈಮ್ ನಿಮ್ಮ ಹತ್ರ ಸೈಟ್ ಇದೆ ತಿಳಿಸ್ಕೊಡಿ ಸರ್. ಸರ್ ನಮ್ದು 30-40 ಇದಾವೆ ಈ ತರದೆಲ್ಲ, 30-40 ಈಸ್ಟ್ ಫೇಸಿಂಗ್, ಇದು 30-20 ಬರ್ತವೆ. ಓಕೆ, ನಿಮ್ಗೆ ಟೋಟಲ್ 40 ಸೈಟ್ ಇದಾವೆ. 40 ಸೈಟ್ ಇದಾವೆ? ಹೌದು ಸರ್. ಇಲ್ಲೇ ಮನೆಗಳು ಕಾಣ್ತಿದಾವೆ ಸರ್. ಮನೆ ನೋಡಿ ಸರ್, ಕಟ್ತಾ ಇದಾರೆ ಇಲ್ಲಿ, ಅಲ್ಲಿ ನೋಡಿ ಸರ್, ಮನೆ ಊರಲ್ಲಿ ನೋಡಿ ಸರ್, ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಇದೆ. ಈಗ 2 ಟ್ಯಾಂಕ್ ಇದಾವೆ, 2 ಟ್ಯಾಂಕ್ ಇದಾವೆ. ಬಸ್ ಸ್ಟಾಪ್ ಇದೆ ನೋಡಿ ಸರ್, ಆ ಓವರ್ ಹೆಡ್ ಟ್ಯಾಂಕ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಸರ್. ನಿಮ್ಗೆ ಟ್ಯಾಂಕ್ ಪಕ್ಕದಲ್ಲೇ 2 ಹೆಜ್ಜೆ ಸರ್ ಅಷ್ಟೇ. ಓಕೆ, ಇಲ್ಲೇ 1/2 ಗಂಟೆ ಒಂದೊಂದು ಬಸ್ ಇದೆ ಸರ್. 1/2 ಗಂಟೆ ಒಂದೊಂದು ಬಸ್ ಇದೆ. ಇನ್ನೇನ್ ಬೇಕು ಸರ್? ನೋಡಿ, ಇಂದೋರ್ ಸ್ಟೇಡಿಯಂ ವರ್ಕ್ ನಡೀತಾ ಇದೆ. ಇಂದೋರ್ ಸ್ಟೇಡಿಯಂ ವರ್ಕ್ ಇಲ್ಲಿ? ಹೌದು, ಇಂದೋರ್ ಸ್ಟೇಡಿಯಂ ನಡೀತಾ ಇದೆ. ಓಕೆ ಸರ್, ಸೈಟ್ ತಗೋರಿಗೆ ಒಂದು ತುಂಬಾ ಅನುಕೂಲ ಅಂತ ಅನ್ಕೊಂತೀನಿ ಈಗ ಅಲ್ವಾ. ಇವತ್ತು ಒಬ್ರು ಕಾರ್ ಗೀರ್ ತಗೋಬೇಕು ಮಿಡಲ್ ಕ್ಲಾಸ್ ಜನ ಅಂದ್ರೆ ಸುಮ್ಮನೆ 10 ಲಕ್ಷ ಕೊಟ್ಟು ತಗೊಳೋ ಬದಲು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸರ್, ಸೈಟ್ ಮೇಲೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಆಗಿದ್ದು 20 ಗಂಟೆ ಯಾರು ಲಾಸ್ ಆಗಿದ್ದವ್ರೆ ಇಲ್ಲ ಸರ್. ಹೌದು, ಫ್ಯೂಚರ್ ಅಲ್ಲಿ ಇದು ಕನಿಷ್ಠ ಪಕ್ಷ ಅವ್ರ ಮನೆ ಕಟ್ಕೋತೀನಿ ಅಂದ್ರೆ ಮನೆ ಕಟ್ಕೋಬಹುದು ಇವತ್ತೇ, ನಾಳೆನೆ ಬೇಡ. ನನ್ಗೆ ಇನ್ವೆಸ್ಟ್ಮೆಂಟ್ ಇದೆ, ನಾಳೆ ದಿನ ಅವ್ರ ಮಗನ್ಗೆ ಎಜುಕೇಶನ್ಗೆ, ಇಂಜಿನಿಯರಿಂಗ್ ಸೀಟ್ಗೋ, ಡಾಕ್ಟರ್ ಸೀಟ್ಗೋ, ಇಲ್ಲ ಮದುವೆ, ಅಟ್ಲೀಸ್ಟ್ ಮದುವೆಗೆ, ಹೆಣ್ಮಗಳ ಮದುವೆಗೆ ಕಣ್ ಮುಚ್ಕೊಂಡು ಮಾರ್ಬೋದು ಸರ್. ಅಲ್ವಾ, ಮಾಡ್ಕೊಳ್ತೀನಿ ಅಂದ್ರೆ ನಾವೇ ಮಾಡಿಸ್ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ ಅವತ್ತಿನ ರೇಟಿಗೆ. ಸೂಪರ್ ಸರ್. ಬೇಸಿಕ್ ಅಮ್ಯುನಿಟೀಸ್ ನೋಡಿ ಸರ್, ಎಲ್ಲ ಇದೆ, ಲೈಟ್ ಇದೆ, ನೀರಿದೆ, ಬೋರ್ ಹಾಕ್ಸಿದಿವೆ. ಓಕೆ, ಪ್ರತಿ ಒಂದು ಇದೆ ಸರ್ ಫೆಸಿಲಿಟಿ ಇಲ್ಲಿ. ಓಕೆ, ಸಿಸಿ ರೋಡ್, ಸಿಸಿ ರೋಡ್ ಇದೆ ನೋಡಿ ಸರ್, ಎಲ್ಲ ಮಾಡಿದೀವಿ, ಎಲ್ಲ ಫೆಸಿಲಿಟಿನೂ ಇದೆ. ಮಾಡ್ತಾ ಇದೀವಿ, ಮಾರ್ಕೇಶನ್ ಮಾಡಿದೀವಿ. ಮಾರ್ಕೇಶನ್ ಮಾಡಿದೀರಾ? ಸೈಟ್ ನಂಬರ್ಸ್ ಗಳು ಹಾಕಿದೀವಿ, ಎಲ್ಲಾನು ಹಾಕ್ಬಿಟ್ಟಿದ್ರ? ಹೌದು ಸರ್. ಈಗ ಯಾವ ತರ ಸರ್ ಜನರೆಲ್ಲ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ನಾವು ಪ್ರಿಫರ್ ಕೊಡ್ತಾನೆ ಇರ್ತೀವಿ. ಎಲ್ಲ ವಾರ ಬುಕಿಂಗ್ಸ್ ಆಗ್ತಾನೆ ಇದೆ. ಆಗ್ತಾನೆ ಇದೆ? ಆಗ್ತಾನೆ ಇದೆ, ಏನ್ ತೊಂದರೆ ಇಲ್ಲ. ಊರಲ್ಲಿ ಯಾವ್ದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಅಂತವ್ರೆಲ್ಲ ಬಂದು ಇನ್ವೆಸ್ಟ್ ಮಾಡಕ್ಕೆ ಮುಂದೆ ಬರ್ತಾ ಇದಾರೆ. ಯಾಕಂದ್ರೆ ಅವ್ರದ್ದು ಒಂದ್ ಕನ್ಸ್ ಅಂತ ಇದ್ದೇ ಇರುತ್ತೆ, ಪ್ರತಿಯೊಬ್ಬನಿಗೂ ಒಂದ್ ಕನ್ಸ್ ಇರುತ್ತೆ, ಮನೆ ಸೈಟ್ ಬೇಕೇ ಬೇಕು. ಹಳ್ಳಿಯಿಂದ ನಾನು ಬಂದಿರೋದು, ಹಳ್ಳಿಯಿಂದಾನೆ. ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಇದು. ಅಲ್ವಾ ನೋಡಿ, ಮನೆಗಳಿದೆ. ಓಕೆ, ಇಲ್ಲೇ ಮನೆ ಇದೆ? ಮನೆ ಇದೆ. ಓಕೆ, ಇಲ್ಲೇ ಮನೆ ಇದೆ, ಇವತ್ತೇ ಬೇಕಾದ್ರೆ ಮನೆ ಕಟ್ಕೋಬಹುದು. ಮನೆ ಕಟ್ಕೋಬಹುದು ಸರ್ ಇದು. ಓಕೆ, ವಾಟರ್ ದೇನ್ ಟೆನ್ಷನ್ ಇಲ್ಲ, ಟೆನ್ಷನ್ ಇಲ್ವೇ ಇಲ್ಲ ಸರ್. ಏನೋ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದ್ 2 ಲಕ್ಷ ರೂಪಾಯಿ ಕೊಟ್ರೆ ಸರ್ ಒಂದ್ ಸೈಟ್ ಇಲ್ಲಿ ಬುಕ್ ಮಾಡ್ಕೋಬಹುದು ಸರ್. ಇನ್ ಉಳಿದಿದ್ದ ಒಂದ್ 15,000 ರೂಪಾಯಿ EMI ಕಟ್ತೀನಿ ಅನ್ನೋದಿದ್ರೆ ಕಣ್ ಮುಚ್ಕೊಂಡು ಕೊಡ್ತೀವಿ ಸರ್. ಅಲ್ವಾ, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ನಾವೇ. ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ ಸರ್, ಬ್ಯಾಂಕ್ ಲೋನ್ ಮಾತಾಡಾಗೇ ಇಲ್ಲ ಸರ್ ಇದು. ಓಕೆ, ಯಾವ ಟೈಪ್ ಅಪ್ರೂವಲ್ ಇದೆ ಎಲ್ಲಾನು ಸರ್? ಎಲ್ಲ ಕನ್ವರ್ಷನ್ ಆಗಿದೆ. ಓಕೆ, ನಿಮ್ಗೆ ಈ ಖಾತಾ ಬರುತ್ತೆ, ಕೊಡ್ತೀವಿ ನಿಮ್ಗೆ ಎಲ್ಲ ಸರ್. ನಿಮ್ ಮನೆ ಕಟ್ತಿದ್ದೆ ಅಂತಿದ್ದಂಗೆ ನಾವೇ 20 ಮೂಟೆ ಸಿಮೆಂಟ್ ಕೊಡ್ತೀವಿ. ಫಸ್ಟ್ ಮನೆ ಕಟ್ಟೋರ್ಗೆ ಮಾತ್ರ, ಮನೆ ಕಟ್ಟೋರ್ಗೆ, ಮನೆ ಕಟ್ಟೋರ್ಗೆ ಸಿಮೆಂಟ್ ಅಲ್ಲ ಫಸ್ಟ್ ಅವ್ರಿಗೆ. ಓಕೆ, ಸೂಪರ್ ಸರ್, ಸೂಪರ್ ಸರ್. ಈ ಕಡೆ ಸ್ಟೇಡಿಯಂ ಅಂತ ಹೇಳಿದ್ರಿ ಸರ್, ಬನ್ನಿ ಸರ್ ಈ ಕಡೆ ಬನ್ನಿ. ಓಕೆ ನೋಡಿ ಸರ್, ಅಲ್ಲಿ ಇಂದೋರ್ ಸ್ಟೇಡಿಯಂ ಕೆಲಸ ನಡೀತಾ ಇದೆ. ಇಂದೋರ್ ಸ್ಟೇಡಿಯಂ ಕೆಲಸ ನಡೀತಾ ಇದೆ? ನಡೀತಾ ಇದೆ. ಅವರು ಈಗಿಂದಲೇ ಮಾಡಿ ಇನ್ನು ಮುಂದೆ ಒಳ್ಳೆ ಡೆವಲಪ್ಮೆಂಟ್, ಈಗ ಬೇಡಿಕೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೇ ಆಗುತ್ತೆ ಅದು ಖಂಡಿತ, ಯಾವತ್ತಿದ್ರು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅಲ್ವಾ,